ನಮಸ್ಕಾರ ಎಡಿಟೋರಿಯಲ್ ಡಾಟ್ ಇನ್ ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು GPSTR ಎಕ್ಸಾಮ್ ನಲ್ಲಿ ಹೊಸದಾಗಿ ಬಂದಂತ ಚೇಂಜಸ್ ಬಗ್ಗೆ ಮಾತಾಡೋಣ ಈಗ ನೀವೆಲ್ಲ ನೋಡ್ತಾ ಇರೋ ಹಾಗೆ ಸಾಕಷ್ಟು ವೇಗವಾಗಿ ಬದಲಾವಣೆಗಳು ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ ಗಳು ಬರ್ತಾ ಇದೆ ಹಾಗಾಗಿ ನಾವು ಈಗ ಟೋಟಲಿ ಇನ್ ಟೋಟಲ್ ನಾವು ಈಗ ಸದ್ಯದಲ್ಲಿ ಆದಂತ ಬದಲಾವಣೆಗಳು ಏನು ಅಂತ ನೋಡೋದಾದ್ರೆ ಕ್ವಿಕ್ ಆಗಿ ಹೇಳ್ತೀನಿ ಬಿಕಾಸ್ ನೀವು ಸ್ಟಡಿ ಮಾಡಕ್ಕೆ ನಿಮಗೆ ತುಂಬಾ ಟೈಮ್ ಶಾರ್ಟೇಜ್ ಇರೋದ್ರಿಂದ ಇಂಟರ್ನೆಟ್ ಅಲ್ಲಿ ವಿಡಿಯೋಸ್ ಗಳ ಮೇಲೆ ಒಂದೇ ಟಾಪಿಕ್ ನ ಪದೇ ಪದೇ ನೋಡೋದ್ರಿಂದ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ ದಯವಿಟ್ಟು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲೆಟ್ಸ್ ಕಮ್ ಟು ದ ಟಾಪಿಕ್ ನ್ಯೂ ಚೇಂಜಸ್ ಆಸ್ ಪರ್ GPSTR 2022 ಏನೇನು ಅಂದ್ರೆ ಫಸ್ಟ್ ಒನ್ ಫಸ್ಟ್ ಚೇಂಜ್ ಬಂದಿದ್ದು ಏಜ್ ರಿಲ್ಯಾಕ್ಸೇಷನ್ ಹೌದಲ್ವಾ ಈಗ ಪ್ಯಾಂಡಮಿಕ್ ಆದ್ದರಿಂದ ತುಂಬಾ ಜನರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಿಲ್ಲ ತುಂಬಾ ಟೀಚರ್ಸ್ ಆಸ್ಪಿರೆಂಟ್ಸ್ ಏನಿದ್ದೀರಾ ಅವರಿಗೆ ಏಜ್ ಮುಂದೆ ಹೋಗ್ತಾ ಇದೆ ಅಂತ ಆತಂಕ ಇತ್ತು ಹಾಗಾಗಿ ಇಲ್ಲಿ ಸರ್ಕಾರ ನಮಗೆ ಪ್ಲಸ್ ಟೂ ಅಂದರೆ 2 ವರ್ಷ ಏಜ್ನ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಂದರೆ ಮುಂಚೆ ಹೇಗಿತ್ತು ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷದವರೆಗೂ ಎಕ್ಸಾಮ್ ಬರಿಬೋದಿತ್ತು ಬಟ್ ಈಗ ಪ್ಲಸ್ ಟೂ ಅಂದರೆ 42 ಇಯರ್ಸ್ವರೆಗೂ ಎಕ್ಸಾಮ್ ಬಸ್ ಬರಿಬೋದು ಹಾಗೆ OBC ಅದ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 43 ಇತ್ತು ಈಗ ಅದು 45ಕ್ಕೆ ಬಂದಿದೆ 45 ಇದ್ದಂತಹ SC ST ಆ್ಯಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಟಗರಿ ಏನಿದೆ ಅಲ್ಲಿ 45ರಿಂದ ಅದು 47ಕ್ಕೆ ಏರಿಸಲಾಗಿದೆ ಸೊ ಇದು ನ್ಯೂ ಅಪ್ಡೇಟ್ ಆನ್ ಏಜ್ ರಿಲ್ಯಾಕ್ಸೇಷನ್ ಹಾಗೆ ಇನ್ನೊಂದು ಇಲ್ಲಿ ಅಪ್ಡೇಟ್ ಏನಿದೆ ಅಂದರೆ ಸೋಷಿಯೋಲಜಿನ ಆ್ಯಡ್ ಮಾಡಿದ್ದಾರೆ ತುಂಬ ರೀಸೆಂಟಾಗಿ ಈ ನೋಟಿಫಿಕೇಶನ್ ಬಂದಿತ್ತು ನೀವೆಲ್ಲರಿಗೂ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂದ್ಕೊಳ್ತೀನಿ ಸೋಷಿಯೋಲಜಿ ಇದ್ದಿದ್ದನ್ನ ಮುಂಚೆ ಆ್ಯಡ್ ಮಾಡಿರಲಿಲ್ಲ ಬಟ್ ಈಗ ಹೊಸದಾಗಿ ಅದನ್ನು ಹೇಳ್ತಿದ್ದಾರೆ ಸೋಷಿಯೋಲಜಿ ಇದ್ದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಓಕೆ ದ್ಯಾಟ್ ಈಸ್ ಸೆಕೆಂಡ್ ಅಪ್ಡೇಟ್ ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ ಪೇಪರ್ ಟೂ ಮುಂಚೆ ಏನಿತ್ತು ಕ್ವಾಲಿಫೈಯಿಂಗ್ ಮಾರ್ಕ್ಸ್ 50% ಇತ್ತು ಪೇಪರ್ ಟೂ ಅಲ್ಲಿ ಈಗ ಅದನ್ನು 45ಗೆ ಇಳಿಸಿದ್ದಾರೆ ಅಂದರೆ ಪೇಪರ್ ಟೂ 150 ಮಾರ್ಕ್ಸಿಗಿರುತ್ತೆ ಓಕೆ 150 ಮಾರ್ಕ್ಸಲ್ಲಿ 50% ಅಂದರೆ 75 ಮಾರ್ಕ್ಸ್ ಬರೋದು ಕಂಪಲ್ಸರಿ ಆಗಿತ್ತು ಬಟ್ ಈಗ ಅದನ್ನು 45%ಗೆ ಇಳಿಸಿರೋದ್ರಿಂದ ನಿಮಗೆ 67.5 ಅಷ್ಟು ಮಾರ್ಕ್ಸ್ ನಿಮಗೆ ಕ್ವಾಲಿಫೈಯಿಂಗ್ ಆಗುತ್ತೆ ಬಟ್ ಡೋಂಟ್ ಟಾರ್ಗೆಟ್ ಫಾರ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಓಕೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಿಮ್ಗೆ ಎಲ್ಲೂ ಉಪಯೋಗಕ್ಕೆ ಬರಲ್ಲ ನೀವು ಹೆಚ್ಚು ಅದರಿಂದ ಮುಂದೆ ಹೋಗಬೇಕು ಮೆರಿಟಲ್ಲಿ ನಿಮ್ಗೆ ಸೆಲೆಕ್ಷನ್ ಆಗಬೇಕು ಅಂದರೆ ಈ ಸತಿ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋದು ಬೇಡ ಹೈಯೆಸ್ಟ್ ಸ್ಕೋರಿಂಗ್ ಮಾರ್ಕ್ಸ್ ಬಗ್ಗೆ ಗಮನ ಕೊಡಿ ಹಾಗೆ ಪೇಪರ್ 3 ನೋಡೋದಾದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫೋ ಪೇಪರ್ 3 60% ಇತ್ತು ಅದನ್ನ 50%ಗೆ ಇಳಿಸ 60% ಅಂದರೆ ಟೋಟಲ್ ಪೇಪರ್ 3 ಏನಿದೆ ಕನ್ನಡ ನಾವು ಪೇಪರ್ ತೊಗೊಳ್ಳೋದಾದರೆ 100 ಮಾರ್ಕ್ಸಿಗಿರುತ್ತೆ 100 ಮಾರ್ಕ್ಸಲ್ಲಿ 60 ತೆಗಿಲೇಬೇಕು ಅಂತ ಹೇಳಿದರು ಮುಂಚೆ ಈಗ ಅದನ್ನು 50%ಗೆ ಇಳಿಸಿದೆ ಅಂದರೆ 50 ಮಾರ್ಕ್ಸ್ ತೆಗೆದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಡೋಂಟ್ ಬಿ ಸ್ಯಾಟಿಸ್ಫೈಡ್ ಫಾರ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದು ನಿಮಗೆ ಮಿನಿಮಮ್ ಅಷ್ಟೇ ಅಲ್ಲಿಂದ ನೀವು ಅಲ್ಲಿ ಹತ್ತಿರದ ಮಿನಿಮಮಲ್ಲೇ ನೀವು ಉಳ್ಕೊಂಡ್ರೆ ಸೆಲೆಕ್ಷನ್ ಆಗೋದು ತುಂಬ ಕಷ್ಟ ಇದೆ ದಯವಿಟ್ಟು ಏಮ್ ಫಾರ್ ಹೈಯರ್ ಮಾರ್ಕ್ಸ್ ಓಕೆ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ ಆನ್ಸರಿಂಗ್ ವರ್ಡ್ಸ್ ಅಂತ ಬಂದಿದೆ ಆನ್ಸರಿಂಗ್ ವರ್ಡ್ಸ್ ಅಂದರೆ ತುಂಬ ಉದ್ದವಾಗಿ ಕ್ವಾಲಿಟಿ ಕ್ವಾಂಟಿಟಿ ಸಾರಿ ಕ್ವಾಂಟಿಟಿ ನೀವು ತುಂಬ ಬರೆಯೋದು ಬೇಡ ಕ್ವಾಲಿಟಿ ಆನ್ಸರಲ್ಲಿ ಇನ್ ವರ್ಡ್ಸಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಕರೆಕ್ಟ್ ಟು ದ ಪಾಯಿಂಟ್ ಆನ್ಸರ್ ಮಾಡಿ ಅಂತ ಇಲ್ಲಿ ಇದರ ಅರ್ಥ ಇದರಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾರೆ ಹಾಗಾದರೆ ಕ್ವೆಶನ್ ಪೇಪರ್ ಪ್ಯಾಟರ್ನೇ ಚೇಂಜ್ ಆಗ್ಬೋದು ಎಲ್ಲ MCQ ಟೈಪ್ ಅಥವಾ 1 ವರ್ಡ್ ಕ್ವೆಶನ್ ಟೈಪ್ ಆಗ್ಬೋದು ಅಂತ ದಯವಿಟ್ಟು ಗಮನ ಕೊಟ್ಟು ಕೇಳಿ ಇಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರುತ್ತೆ ನೀವು ಮುಂಚೆ ಏನು ಎಕ್ಸಾಮ್ ಪ್ಯಾಟರ್ನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನೀವು ಪ್ರೀವಿಯಸ್ ವೀಡಿಯೋಸ್ ನೀವು GPSTR ಅಂತ ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ ಅಲ್ಲಿ ನೀವು ಹೋಗಿ ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಎಲ್ಲ ಎಕ್ಸಾಮ್ನ ಅಂದರೆ ಪೇಪರ್ 1 ಪೇಪರ್ 2 ಪೇಪರ್ 3 ಮೂರರದ ಹೇಗೆ ಬರುತ್ತೆ ಪ್ಯಾಟರ್ನ್ ಹೇಗೆ ಮಾರ್ಕ್ಸ್ ಡಿವೈಡ್ ಆಗಿದೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಅಲ್ಲಿ ಹೇಳಿದ್ದೀನಿ ಅದೇ ಥರ ಇದೆ ಪ್ಯಾಟರ್ನ್ ರಿಮೈನಿಂಗ್ ದ ಸೇಮ್ ಓಕೆ ಏನು ಚೇಂಜಸ್ ಇಲ್ಲ ಪ್ಯಾಟರ್ನ್ಸಲ್ಲಿ ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕ್ವಾಂಟಿಟಿ ನೀವು ತುಂಬ ಬರೆದು ಪೇಜ್ ತುಂಬಿಸೋದು ಬೇಡ ಕ್ವಾಂಟಿಟಿ ಕರೆಕ್ಟಾಗಿ ಬರೆದ್ರೆ ಕ್ವಾಂಟಿಟಿ ಬೇಡ ಕ್ವಾಲಿಟಿ ಮಾತ್ರ ಬೇಕಾಗಿದೆ ಇಲ್ಲಿ ಅಂದರೆ ಆನ್ಸರಿಂಗ್ ವರ್ಡ್ಸ್ ಅಂದರೆ ಸ್ವಲ್ಪ ಚೊಕ್ಕದಾಗಿ ಟು ದ ಪಾಯಿಂಟ್ ಆನ್ಸರ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಪ್ಯಾಟರ್ನ್ ದಯವಿಟ್ಟು ಬದಲಾಗಿಲ್ಲ ಯಾರೂ ಈ ಆನ್ಸರಿಂಗ್ ವರ್ಡ್ ಅಂತ ಬಂದಿದೆ ಅಂತ ಹೇಳಿ ತುಂಬ ರಿಲ್ಯಾಕ್ಸ್ ಆಗಿ ಆರಾಮಾಗಿರೋದು ಬೇಡ ಇಲ್ಲಿ ಮುಂಚೆ ಬರೆದಿದ್ದ ಕ್ವಾಂಟಿಟಿಗಾದರೂ ಮಾರ್ಕ್ಸ್ ಸಿಗ್ತಾ ಇತ್ತೇನೋ ಈಗ ಇಲ್ಲಿ ಟು ದ ಪಾಯಿಂಟ್ ಕರೆಕ್ಟ್ ಆನ್ಸರ್ಸೇ ಬೇಕು ಸೊ ನಿಮ್ಮ ಆ್ಯಕ್ಯುರೇಸಿ ಇಲ್ಲಿ ಮ್ಯಾಟರ್ ಆಗುತ್ತೆ ಆ್ಯಕ್ಯುರೇಟ್ ಆನ್ಸರ್ಸ್ ಬೇಕು ದಯವಿಟ್ಟು ಹಾರ್ಡ್ ವರ್ಕ್ ಕಡೆ ಗಮನ ಕೊಡಿ ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ಸಲ್ಲಿ ಯಾವುದೇ ಬದಲಾವಣೆ ಇಲ್ಲ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸ್ಟಾರ್ಟ್ ಯುವರ್ ಸ್ಟಡೀಸ್ ನೌ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ